ಸತ್ತೂರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಇದರ ಜೊತೆಗೆ ಇಲ್ಲಿ ಗಣಪತಿ ವಿಷಯದಲ್ಲಿ ಭಾಳಷ್ಟು ಅನ್ಯಾಯವನ್ನು ಸರ್ಕಾರದ ನಿರ್ದೇಶನದ ಮೇರೆಗೆ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ಗಣಪತಿ ಪ್ರತಿಷ್ಠಾಪನೆಯ ದಿವಸ ಹುಬ್ಬಳ್ಳಿ ಧಾರವಾಡದ ಸಬರ್ಬನ್ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದಲ್ಲಿ ಇಲ್ಲಿ ಒಬ್ಬ ಯುವಕನನ್ನು ಕರೆದುಕೊಂಡು ಹೋಗಿ ಅಲ್ಲಿನ PSI ಗಣಪತಿ ಕೂಡಿಸ್ಬೇಕಾದ್ರೆ ಮ್ಯೂಸಿಕ್ ಹಚ್ಚಿದ್ರು ಅಂತ ಹೇಳ್ಕೊಂಡು ಹೊಡೆದಿದ್ದಾರೆ. ಎಲ್ಲಿದ್ದಾನೆ ಹುಡುಗ? ಆ PSI ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಸಂಗಮೇಶ್ ಅಂತ ಹುಡುಗನ ಹೆಸರು, CPI ಹೆಸರು ಸಂಗಮೇಶ್ ಅಂಥೇಳಿ ಅವರು ಕರ್ಕೊಂಡೋಗಿ ಹೊಡೆದಿದ್ದಾರೆ. ಪ್ರದೀಪ್ ಅಂಥೇಳಿ ಆ ಹುಡುಗನನ್ನು ಹೊಡೆದಿದ್ದಾರೆ. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಇವತ್ತು ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೇಳಿದ್ದೇನೆ, ಅವರನ್ನು ಸಸ್ಪೆಂಡ್ ಮಾಡಬೇಕು. ಈ ರೀತಿಯಾದಂಥ ದಬ್ಬಾಳಿಕೆ, ಹಿಂದೂ ಹಬ್ಬ ಆಚರಿಸಿದರೆ ಏನು ಈ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ಸಿನ ಸರ್ಕಾರದ ಕುಮ್ಮಕ್ಕಿನ ಮೇರೆಗೆ ಇದನ್ನು ಯಾವ ಕಾರಣಕ್ಕೂ ನಾವು ಸಹನ ಮಾಡೋದಿಲ್ಲ. ಈ CPI ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಪೊಲೀಸ್ ಕಮಿಷನರ್ಗೆ ಆಗ್ರಹಪಡಿಸ್ತೀನಿ. ಮತ್ತು ಈ ರೀತಿಯಾದಂಥ ನಿಮ್ಮ ದುರ್ವರ್ತನೆ ಇದನ್ನು ನಾವು ಟಾಲರೇಟ್ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದಾಗ ನೆನಪಿಟ್ಕೋರಿ, ನಾವು ರಾಜ್ಯದಲ್ಲಿ ಇಲೆಕ್ಷನ್ ಸೋತಿರ್ಬೋದು, ನಾವು ಸಾಕಷ್ಟು ಸಶಕ್ತರಿದ್ದೀವಿ, ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಗಟ್ಟಿದ್ದೀವಿ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ. ಪ್ಲಸ್ ಒಟ್ಟಾರೆ ಅವರಿಗೆ